Well, good morning my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದಮಣ್ಣ ಜಯರ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನೇರವಾಗಿ ತರಗತಿಗೆ ನಾವು ಇಂದಿನ ಸೆಷನ್ ಅನ್ನು ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂದಿನ ವ್ಯಾಕರಣ ಮಾಹಿತಿ ಏನು? ಗುಣಿತಾಕ್ಷರ ಮತ್ತೆ ಸಂಯುಕ್ತಾಕ್ಷರಗಳು, ಇದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಕಾಲ ಕೆಟ್ಟಿದೆ ಎಂದು ಜನರು ಹೇಳುತ್ತಾರೆ, ಆದರೆ ಕಾಲ ಕೆಡುವುದಿಲ್ಲ. ಕೆಡುವುದು ಜನರ ನಡತೆ, ಆಚಾರ, ವಿಚಾರ. ಸ್ವಾಮಿ ವಿವೇಕಾನಂದ ಹೇಳಿದ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಾವು ಗುಣಿತಾಕ್ಷರಗಳನ್ನ ತಿಳಿತಾ ಹೋಗೋಣ. ಏನು ಗುಣಿತಾಕ್ಷರ ಅಂದ್ರೆ? ನಿಮ್ಗೆಲ್ಲ ಗೊತ್ತು, ಗುಣಿತಾಕ್ಷರ ಬರೆಯದಿದ್ರೆ ಕಾತಲ್ ಗೊಡ್ಡುಕ ಕಾಕಿ ಬೀಕ, ಕಾಗುಣ ಸುಕ್ಕಿ ಕಾಗುಣಿಸಿ ದೀರ್ಘ ಹಾಕಿ, ಕಾಕೊಂಬುಕ್ಕು ಕಾಕೊಂಬು ದೀರ್ಘ ಹಾಕು ಅಂತ ನೀವು ಬಯಸಲ್ವಾ? ಇದು ಹೇಗೆ ಉತ್ಪತ್ತಿ ಆಗುತ್ತೆ, ನಮ್ಮ ಹೇಗೆ ಬರಿತೀವಿ ಅನ್ನೋದರ ಬಗ್ಗೆ ವಿಸ್ತೃತವಾಗಿ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಸಹಜ ವ್ಯಂಜನಕ್ಕೆ ಸ್ವರಗಳ ಸಹಾಯದಿಂದ ಅರ್ಥಕ್ಕಿದೆಯಾ ಸೇರಿಸಿ ಬರೆದಾಗ ಅದನ್ನ ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಸಹಜ ವ್ಯಂಜನ ಅಂತ ಅಂದ್ರೆ ಮೂಲ ವ್ಯಂಜನ, ಕೋ ಇಂದ ಲಾವರೆಗೆ ಇರುವ ಅಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಬರೆದಾಗ ಅದನ್ನ ನಾವು ಎಂತ ಕರಿತೀವಿ? ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಬರ್ಕೊಳ್ಳಿ, ಸಹಜ ವ್ಯಂಜನಕ್ಕೆ ಸೇರಿಸಿ ಬರೆದಾಗ ಅದನ್ನು ನಾವೇನು ಕರಿತೀವಿ? ಅದನ್ನು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಗುಣಿತಾಕ್ಷರ ಎಂದು ಕರೆಯುತ್ತೇವೆ ಅಲ್ವಾ? ಗುಣಿತಾಕ್ಷರ ಎಂದರೇನು? ಸಹಜ ವ್ಯಂಜನಕ್ಕೆ ಸ್ವರಚಿತೆಯನ್ನು ಸೇರಿಸಿ ಬರೆದಾಗ ಅದನ್ನು ನಾವೇನು ಕರಿತೀವಿ? ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಸ್ವರಚಿಹ್ನೆ, ಪ್ರತಿಯೊಂದು ಸ್ವರಚಿಹ್ನಕ್ಕೆ ತನ್ನದೇ ಆದಂತಹ ಚಿಹ್ನೆ ಇದೆ, ಅದನ್ನು ನಾವೇನಂತ ಕರಿತೀವಿ? ಸ್ವರಚಿಹ್ನೆ ಅಂತ ಹೇಳಿ ಕರಿತೀವಿ. ಅರ್ಥ ಕರಿತೀಯಾ? ಪ್ರತಿಯೊಂದು ಸ್ವರಕ್ಕೂ ತನ್ನದೇ ಆದಂತಹ ಬರ್ಕೊಳ್ಳಿ ಚಿಹ್ನೆ ಇದೆ, ಅದನ್ನ ಸ್ವರ ಚಿಹ್ನೆ ಅಂತ ಹೇಳಿ ಕರಿತೀವಿ. ಸ್ವರ ಚಿಹ್ನೆ ಎಂದು ಕರೆಯುತ್ತೇವೆ. ಏನು ಸ್ವರ ಚಿಹ್ನೆ ನೋಡಿ, ಸ್ವರಾಕ್ಷರಗಳಿಗೆ ತನ್ನದೇ ಆದ ಸ್ವತಂತ್ರವಾದಂತಹ ಚಿಹ್ನೆ ಇದೆ. ಅರ್ಥಕ್ಕಿದೆಯಾ? ಸ್ವರಾಕ್ಷರಗಳಾದ ಹೇಳಿ ಅವರಿಂದ ಅವು ತನಕ ಇರುವಂತಹ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳನ್ನು ಹೇಳಿ ಕರಿತೀವಿ. ಅವುಗಳಿಗೆ ತನ್ನದೇ ಆದಂತಹ ಚಿಹ್ನೆ ಇದೆ. ನೋಡಿ, ಗಮನಿಸಿ, ಉದಾಹರಣೆ ನೋಡಿ. ಸ್ವರಚಿಹ್ನೆಗೆ ಈ ಡೆಫಿನೇಷನ್ ಉದಾಹರಣೆ ಕೊಡ್ತಾರೆ ಅದನ್ನು ನೋಡಿ. ಹಾಗೆ ಈ ಚಿಹ್ನೆ, ಈ ಹಾಗೆ ಹೀಗೆ ಹೀಗೆ ಗುಣಿಸಿ. ಅರ್ಥಕ್ಕಿದೆಯಾ? ಈ ತರ ಸ್ವರಾಕ್ಷರಗಳಿಗೆ ತನ್ನದೇ ಆದಂತಹ ಚಿಹ್ನೆ, ಇವುಗಳನ್ನು ನಾವು ಸ್ವರ ಚಿಹ್ನೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಸಹಜ ವ್ಯಂಜನಕ್ಕೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಅದನ್ನು ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಬನ್ನಿ ನೋಡಿ, ಹೇಗೆ ಈ ಸ್ವರ ಚಿಹ್ನೆಗಳನ್ನು ಬಳಸಿ ನಾವು ಗುಣಿತಾಕ್ಷರಗಳನ್ನು ಹೇಗೆ ರಚಿಸ್ತೀವಿ ಅನ್ನೋದನ್ನ ನೋಡೋಣ. ಉದಾಹರಣೆ ಗಮನಿಸಿ, ಇದಕ್ಕೆ ಗುಣಿತಾಕ್ಷರಕ್ಕೂ ಉದಾಹರಣೆ. O plus K is equal to
ದೊಡ್ಡ ಅಕ್ಷರ ಇಳಿಸಿದ್ದೀನಿ ಅಲ್ವಾ ನೋಡಿ ಕ ಇ ಪ್ಲಸ್ ಕ ಇಸ್ ಇಕ್ವಲ್ ಟು ಕಿ ಗುಣಿಸು ಕಿ ಅಂತ ಕರಿಯಾ ಇ ಪ್ಲಸ್ ಕ ಇಸ್ ಇಕ್ವಲ್ ಟು ದೀರ್ಘ ಕಿ ಅಂತ ಕರಿಯಾ ಉ ಪ್ಲಸ್ ಕ ಇಸ್ ಇಕ್ವಲ್ ಟು ಕ ಅನ್ನು ಕು ಉ ಪ್ಲಸ್ ಕ ಕಾಪಿನಾ ದೀರ್ಘ ಕು ಅಂತ ಕರಿಯಾ ರೂ ಪ್ಲಸ್ ಖ ಇಸ್ ಇಕ್ವಲ್ ಟು ಕ್ರು ಅಂತ ಕರಿಯಾ ಅ ಇ ಈ ಒ ರು ಎ ಎ ಪ್ಲಸ್ ಖ ಇಸ್ ಇಕ್ವಲ್ ಟು ಕೆ ಅಂತ ಕರಿಯಾ ಎ ಪ್ಲಸ್ ಕ ಇಸ್ ಇಕ್ವಲ್ ಟು ಕೆ ಐ ಪ್ಲಸ್ ಕ ಇಸ್ ಇಕ್ವಲ್ ಟು ಕೈ ಒ ಪ್ಲಸ್ ಕ ಇಸ್ ಇಕ್ವಲ್ ಟು ಕೋ ಒ ಪ್ಲಸ್ ಕ ಇಸ್ ಇಕ್ವಲ್ ಟು ಕೋ ಅಂತ ಇದೆಯಾ ಔ ಪ್ಲಸ್ ಕ ಇಸ್ ಇಕ್ವಲ್ ಟು ಕೋ ಔ ಪ್ಲಸ್ ಕ ಇಸ್ ಇಕ್ವಲ್ ಟು ಗಮ್ ಔ ಸಂಖ್ಯೆ ಕಹ ಇಸ್ ಇಕ್ವಲ್ ಟು ಅರ್ಥ ಆಗ್ತಿದೆಯಾ ನಿಮ್ಮ ಗಣಿತ ಅಕ್ಷರ ಇವಾಗ ಇದೊಂಥರ ನೀವು ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತದಲ್ಲಿ ಮಾಡ್ತೀರಲ್ವಾ ಸೊ ಹಾಗೆ ಇನ್ನೊಂದ್ಸಲ ಹೇಳ್ತೀನಿ ಗಮನಿಸಿ ಗಣಿತ ಅಕ್ಷರ ಎಂದ್ರೆ ಏನು ಅಂತ ಹೇಳಿ ಸಹಜ ವ್ಯಂಜನಕ್ಕೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಅದನ್ನು ನಾವು ಗುಣಿತ ಅಕ್ಷರ ಅಂತ ಹೇಳಿ ಕರಿತೀವಿ ನೋಡಿ ಸಹಜ ವ್ಯಂಜನ ಇವೆಲ್ಲ ಸಹಜ ವ್ಯಂಜನ ಅಲ್ವಾ ನೋಡಿ ಕ ಇಂದ ಯಾವ ಅಕ್ಷರಗಳನ್ನು ನಾವು ಸಹಜ ವ್ಯಂಜನ ಅಂತ ಹೇಳಿ ಕರಿತೇವೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಸ್ವರಾಕ್ಷರಗಳು ತಮ್ಮದೇ ಆದ ಚಿಹ್ನೆ ಇದೆ ಅಂತ ನಾನು ಹೇಳಿದೆ ಅಲ್ವಾ ನೋಡಿ ಈ ಸ್ವರಾಕ್ಷರಗಳನ್ನು ನಾವು ಹಾಕೊಂಡಿದ್ದೀವಿ ಇವುಗಳಿಗೆ ತನ್ನದೇ ಆದಂತಹ ಚಿಹ್ನೆಗಳಿದ್ದಾವೆ ಸೊ ಹಾಗಾಗಿ ಆ ಚಿಹ್ನೆಗಳನ್ನು ಬಳಸಿ ಗುಣಿತಾಕ್ಷರಗಳು ಉತ್ಪತ್ತಿ ಆಗ್ತವೆ ಅರ್ಥ ಇದೆಯಾ ಗುಣಿತಾಕ್ಷರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಅರ್ಥ ಇದೆಯಾ ರಬ್ಬಟನ್ ಹಾಗಾದ್ರೆ ಇದನ್ನ ಕ್ಯಾನ್ ಯು ರೀಡ್ ಗಮನಿಸಿ ವಿದ್ಯಾರ್ಥಿಗಳೇ ಇವಾಗ ಹೋಗೋಣ ಸಂಯುಕ್ತಾಕ್ಷರಗಳು ಅರ್ಥ ಆಗ್ತಿದೆಯಾ ಏನು ಸಂಯುಕ್ತಾಕ್ಷರಗಳು ಅಂದ್ರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಅಂದ್ರೆ ಸ್ವರಗಳ ಸಹಾಯದಿಂದ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ ಬರ್ತ ಡೆಫಿನೇಷನ್ ಸಂಯುಕ್ತಾಕ್ಷರ ಎಂದರೆ ವ್ಯಂಜನ ಸೇರಿಕೊಂಡು ಬರ್ಕೊಳ್ಳಿ ಸ್ವರಗಳ ಸಹಾಯ ಸಹಾಯದಿಂದ ಅಂತ ನೋಡಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವಂತಹ ಅಕ್ಷರಗಳನ್ನ ಉಂಟಾಗುವ ಅಕ್ಷರಗಳನ್ನ ಏನಂತ ಕರಿತೀವಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಒತ್ತಾಕ್ಷರಗಳು ಅಕ್ಷರಗಳು ಎಂದು ಕೈ ಅಂತ ಇದೆಯಾ ಗಮನಿಸಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಅಂದರೆ ಸ್ವರಗಳ ಸಹಾಯದಿಂದ ಉಂಟಾಗುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೀವಿ
ವ್ಯಂಜನ ಅಕ್ಷರಗಳಿಗೆಲ್ಲ ಗೊತ್ತು ಕ ಇಂದ ಳ ವರೆಗೆ ಅಕ್ಷರಗಳನ್ನ ಅವುಗಳನ್ನು ನಾವು ವ್ಯಂಜನ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಸ್ವರಗಳ ಸಹಾಯದಿಂದ ಕೂಡಿಸಿಕೊಂಡು ಅರ್ಥ ಉಂಟಾಗುವ ಅಕ್ಷರಗಳನ್ನು ನಾವು ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಒತ್ತಕ್ಷರ ಗೊತ್ತಲ್ವಾ ನಿಮಗೆ? ಗಮನಿಸಿ, ಕ ಕ ಘ ಘ ಣ್ಯ ಚ ಚ ಜ ಜ ಣ್ಯ ಠ ಠ ಢ ಢ ನ ಥ ಥ ಘ ಘ ನ ಫ ಫ ಭ ಭ ಮ ಅರ್ಥಕ್ಕಿದೆಯಾ? ಯ ರ ಲ ವ ಶ ಶ ಸ ಹ ಳ ಅದಕ್ಕಿದೆಯಾ ನೋಡಿ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವಂತಹ ಅಕ್ಷರಗಳನ್ನು ನಾವು ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳ್ತೀವಿ. ನೋಡಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡಿದೆಯಾ ನೋಡಿ, ಗಮನಿಸಿ. ಖ ಅನ್ನುವಂಥದ್ದನ್ನು ಗಮನಿಸಿ. ಅ ಪ್ಲಸ್ ಖ ಪ್ಲಸ್ ಖ ಇದಕ್ಕೆ ಏನಾಯ್ತು? ಖ ಇದಲ್ವ, ಖಗೆ ಒತ್ತು ಬಂತು. ಅರ್ಥ ಆಯ್ತಲ್ಲ ನಿಮಗೆ ಇವಾಗಿದು ಸಂಯುಕ್ತ, ಅದು ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಭಾವಿಸ್ತೇನೆ. ಇವಾಗ ಈ ಸಂಯುಕ್ತ ಅಕ್ಷರದಲ್ಲಿ ಎರಡು ವಿಧ, ಯಾವುದ್ಯಾವುದು? ಸಜಾತಿಯ ಸಂಯುಕ್ತ ಅಕ್ಷರ ಮತ್ತೆ ವಿಜಾತಿಯ ಸಂಯುಕ್ತ ಅಕ್ಷರ. ಸಂಯುಕ್ತ ಅಕ್ಷರದಲ್ಲಿ ಎಷ್ಟು ವಿಧ ಅಂದ್ರೆ ಸಜಾತಿಯ ಸಂಯುಕ್ತ ಅಕ್ಷರ ಮತ್ತೆ ಇದನ್ನ ಅಪ್ಪ ಮಾಡ್ತೀನಿ. ಸಂಯುಕ್ತ ಅಕ್ಷರ ಎಷ್ಟು ವಿಧ? ಎರಡು ವಿಧ. ಯಾವುದು? ಸಜಾತಿಯ ಸಂಯುಕ್ತ ಅಕ್ಷರ ಮತ್ತೆ ವಿಜಾತಿಯ ಸಂಯುಕ್ತ ಅಕ್ಷರ. ಒಂದು ಸಜಾತಿಯ ಸಂಯುಕ್ತ ಅಕ್ಷರ, ಎರಡನೇದು ವಿಜಾತಿಯ ಸಂಯುಕ್ತ ಅಕ್ಷರ. ಸಂಯುಕ್ತ ಅಕ್ಷರದಲ್ಲಿ ಎಷ್ಟು ವಿಧ? ಎರಡು ಅಂತ ಇದೆಯಾ? ಸಂಯುಕ್ತ ಅಕ್ಷರದಲ್ಲಿ ಎರಡು ವಿಧ. ಒಂದೇದು ಸಜಾತಿಯ ಸಂಯುಕ್ತ ಅಕ್ಷರ ಮತ್ತೆ ಎರಡನೇದು ವಿಜಾತಿಯ ಸಂಯುಕ್ತ ಅಕ್ಷರ. ಏನಾಗುತ್ತೆ ಸಜಾತಿಯ ಸಂಯುಕ್ತ ಅಕ್ಷರ ಅಂದ್ರೆ? ಬನ್ನಿ ನೋಡಿ, ಸಜಾತಿಯ ಸಂಯುಕ್ತಾಕ್ಷರಗಳು ಏನು? ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಬಗ್ಗೆ ಡೆಫಿನೇಷನ್, ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನ ಎಂತ ಕರೀತೀವಿ? ಸಜಾತಿಯ
ಗಮನಿಸಿ ವಿದ್ಯಾರ್ಥಿಗಳೇ, ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನು ನಾವು ಸಜಾತೀಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರಗಳ ಸಹಾಯದಿಂದ, ಅರ್ಥ ಆಗ್ತಿದೆಯಾ? ನೆನಪಿಟ್ಕೋಬೇಕು ನೀವು, ವ್ಯಂಜನಕ್ಕೆ ಸ್ವರಗಳ ಸಹಾಯದಿಂದ ಅದನ್ನು ನಾವು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವರಗಳ ಸಹಾಯದಿಂದ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿಕೊಂಡು ಉಂಟಾಗುವ ಅಕ್ಷರಗಳನ್ನು ನಾವೆಂತ ಕರಿತೀವಿ, ಸಜಾತೀಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಉದಾಹರಣೆಗಳನ್ನ ಬನ್ನಿ. ಉದಾಹರಣೆ ನೋಡಿ, ಅ ಪ್ಲಸ್ ಖ ಏನಾಯ್ತು? ಖ ಅಲ್ವಾ, ಖಾಯ್ ಖಾಯ್ ಅಲ್ವಾ. ನೋಡಿ ಗಮನಿಸಿ, ಖ ಪ್ಲಸ್ ಖ ಪ್ಲಸ್ ಅ ಏನಾಯ್ತು? ಖ ಅಲ್ವಾ. ಉದಾಹರಣೆ ಅಖ ನೋಡಿ, ಗಮನಿಸಿ, ಎಲ್ಲ ಒಂದೇ ಜಾತಿ ಇರಬಲ್ವಾ? ಸ್ವರಗಳ ಸಹಾಯ, ನಮ್ಗೆ ಸ್ವರ ಸಹಾಯ ಬೇಕೇ ಬೇಕು, ಸ್ವರಾಕ್ಷರ ಅಂತ ಕ್ರಿಯಾ. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನು ನಾವೆಂತ ಕರಿತೀವಿ? ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಕ್ಕ ನೋಡಿ, ಸ್ವರಗಳ ಸಹಾಯ ಇನ್ನು ಉದಾಹರಣೆ ಸಿಗ್ತಾ ಹೋಗ್ತಾವೆ. ಅರ್ಥ ಆಗ್ತಿದ್ಯಾ? ಅಪ್ಪ ನೋಡಿ, ಅಪ್ಪ ಅಮ್ಮ ನೋಡಿ, ಮಗೆ ಮಾವತ್ತು ಹಾಗೆ ಪಾವತ್ತು ಅಲ್ವಾ. ಅಕ್ಕ ಅಮ್ಮ ಅಪ್ಪ ಅಣ್ಣ ಅಕ್ಕ ಪಕ್ಕ ಅಣ್ಣ ಅಕ್ಕ ಪಕ್ಕ ಹೀಗೆ ಹಲವಾರು ನಿಮಗೆ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ನಿಮ್ಗೆ ಸಜಾತಿಯ ಸಹಿತ ಅಕ್ಷರಗಳು ಅರ್ಥ ಆಯ್ತಲ್ವಾ? ಅರ್ಥ ಆಗಿರುತ್ತೆ ನಾನು ಭಾವಿಸ್ತೇನೆ, ಅದನ್ನ ಅಳಿಸ್ತೇನೆ. ಅರ್ಥ ಆಗ್ತಿದ್ಯಾ? ಸಜಾತಿಯ ಸಂಯುಕ್ತ ಅಕ್ಷರಗಳಾಯ್ತು. ಈಗ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಗಮನಿಸಿ, ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವಂತಹ ಅಕ್ಷರಗಳನ್ನು ನಾವು ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತದೆ? ಅಂದ್ರೆ ಬೇರೆ ಬೇರೆ ಜಾತಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನ ಅಕ್ಷರಗಳು. ಬೇರೆ ಬೇರೆ ಜಾತಿ ಅಂದ್ರೆ ಕಾಗೆ ಕಾವತ್ತು ಇದೆ ಅಲ್ವಾ, ಆ ಕಾಗೆ ಥಾವತ್ತು ಬರ್ಬೋದು ಮತ್ತೆ ಮಾವತ್ತು ಬರ್ಬೋದು. ಹೀಗೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರಗಳನ್ನು ನಾವು ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ನೋಡಿ ಉದಾಹರಣೆ ಬರ್ತೀನಿ. ತಾವು ಬಂದಿದೆ ಅಲ್ವಾ, ಇದು ಬೇರೆ ಜಾತಿ. ಬೇರೆ ಬೇರೆ ನೋಡಿ, ಬೇರೆ ಬೇರೆ ಜಾತಿ ಎರಡು ಹೆಚ್ಚು ವ್ಯಂಜನ, ಇದು ಒಂದು ಜಾತಿ, ಇದು ಒಂದು ಜಾತಿ ಒತ್ತಕ್ಷರ ಅಂತ ಇದ್ಯಾ. ಈ ಒತ್ತಕ್ಷರ ತಾಗೆ ಒತ್ತಕ್ಷರ ಇತ್ತು. ಇನ್ನೊಂದು ಉದಾಹರಣೆ ಬರ್ತೀನಿ ನೋಡಿ, ಗಮನಿಸಿ, ಚಾಪ್ಲಿಸ್ ಆಪ್ಲಿಸ್ ಖಾಪ್ಲಿಸ್ ರಾಪ್ಲಿಸ್ ಏನಾಯ್ತು? ಚಕ್ರ ನೋಡಿ ಗಮನಿಸಿ, ಚ ಅಂತ ಇದ್ಯಾ. ಕಾಗೆ ಬೇರೆ ಜಾತಿ ಒತ್ತಕ್ಷರ ಬಂದಿದೆ, ಖ ರಾವತ್ ಬಂದಿದೆ, ಚಕ್ರ ಅಂತ ಇದೆಯೋ. ಹೀಗೆ ಇವುಗಳನ್ನು ನಾವು ಸಜಾತಿಯ ಸರಿ ವಿಜಾತಿಯ ಸಹಿತ ಅಕ್ಷರ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇನ್ನು ಇವು ಸಾಕಷ್ಟು ಉದಾಹರಣೆ ಸಿಗ್ತಾ ಹೋಗ್ತವೆ ನಿಮಗೆ. ವಸ್ತ್ರ ಸ್ತ್ರೀ ನೋಡಿ, ವಸ್ತ್ರ ಸ್ತ್ರೀ ಆಗ್ನಿ, ಹೀಗೆ ಹಲವಾರು ಉದಾಹರಣೆಗಳು ವಿಜಾತಿಯ ಸಂಯುಕ್ತ ಅಕ್ಷರಗಳಿಗೆ ಸಿಗ್ತಾ ಹೋಗ್ತವೆ. ಮುಖ್ಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆ ಗುಣಿತಾಕ್ಷರ ಮತ್ತೆ ಸಂಯುಕ್ತ ಅಕ್ಷರ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೀವು ಇದನ್ನ ಒಂದ್ಸಲ ನೋಟ್ಸ್ ಅನ್ನ ಮಾಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.